ನಮಸ್ಕಾರ ವೀಕ್ಷಕರೇ. ಈ ಸಂದರ್ಶನದಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಹೋಬಳಿಯ ಶೀಗ್ಲಿ ಗ್ರಾಮದಲ್ಲಿ ವಾಸವಾದಂತಹ ಶೀಗ್ಲಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಶ್ರೀಮಾನ್ಯ ಶಿವಲಿಂಗಪ್ಪ ಬಿಳಿಗಾರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳ ಪ್ರಾರಂಭದಿಂದ ಮುಂಚೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಶಿವಲಿಂಗಪ್ಪ ಪರಮೇಶ್ವರಪ್ಪ ಬಳೆಗಾರ್. ಶಿಗ್ಲಿ ಗ್ರಾಮವನ್ನು ಶಿಗ್ಲಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯ. ನನ್ನ ಎಜುಕೇಷನ್ನು ಡಿಕಾಮ್ ಎಲ್ ಎಲ್ ಬಿ ಸ್ಪೆಷಲ್. ನಾನು ಅಪ್ ಟು ಎಸ್ ಎಸ್ ಎಲ್ ಸಿವರಿಗೆ ಇದೇ ಶಿಗ್ಲಿ ಗ್ರಾಮದಲ್ಲಿ ಕಲಿತಂಥ ಒಬ್ಬ ಗ್ರಾಮೀಣ ವ್ಯಕ್ತಿ. ನಂತರ ಪಿ ಯು ಸಿ ಪಿ ಸಿ ಜಗನ್ ಹುಬ್ಬಳ್ಳಿಯಲ್ಲಿ ಕಲಿತೆ. ಬಿ ಕಾಮ್ ಕೂಡ ಹುಬ್ಬಳ್ಳಿ ಜೆ ಜಿ ಕಾಮರ್ಸ್ ಆಫ್ ಕಾಲೇಜ್ದಲ್ಲಿ ಕಲಿತೆ. ಮುಂದೆ ಎಲ್ ಎಲ್ ಬಿ ಕೂಡ ನಂದು ಹುಬ್ಬಳ್ಳಿಯಲ್ಲೇ ಮಾಡಿಕೊಂಡು ನಾನು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಒಂದು ವರ್ಷ ಜಸ್ಟಿಸ್ ಶಿವರಾಜ್ ಪಾಟೀಲ್ರವರ ಕಡೆ ನಾನು, ಆವಾಗ ಅವರು ಸೀನಿಯರ್ ಜಡ್ಜ್ ಆಗಿದ್ದರು, ಸೀನಿಯರ್ ಲಾಯರ್ ಆಗಿದ್ದರು. ಅವ್ರ ಜೊತೆ ಒಂದು ವರ್ಷ ನಾನು ಅವ್ರ ಚೇಂಬರ್ನಲ್ಲಿ ಜೂನಿಯರ್ ಅಂತ ಕೆಲಸ ಮಾಡಿದೆ. ನಂತರ ನಾನು ಗ್ರಾಮಾಂತರ ಪ್ರದೇಶದ ಸೇವೆಯನ್ನೇ ಆರಿಸಿಕೊಂಡು ಬಂದು ಲಕ್ಷ್ಮೇಶ್ವರ ಕೋರ್ಟ್ನಲ್ಲಿ ಸುಮಾರು 28 ವರ್ಷ ನನ್ನ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದೆ. ಅದರ ಜೊತೆ ಜೊತೆಗೆ ಸಮಾಜಮುಖಿಯಾಗಿ ಸಮಾಜ ಸುಧಾರಣೆಯ ಕಡೆಗೆ ಮತ್ತು ಸಮಾಜ ಸೇವೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡೇ ನಾನು ನನ್ನ ವೃತ್ತಿಯನ್ನು 28 ವರ್ಷ ಪೂರೈಸಿದ ನಂತರ ನನಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಒಂದು ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿವರೆಗೂ ಮೀಸಲಾತಿ ಇರ್ತಿರೋದ್ರಿಂದ ನನಗೆ ಮಹಿಳಾ ಸೀಟು ಅಥವಾ ಯಾವುದೋ ಒಂದು ಎಸ್ ಸಿ ಎಸ್ ಟಿ ಈ ಥರ ಬರೋದ್ರಿಂದ ನನಗೆ ಅದು ಅವಕಾಶಗಳೇ ಸಿಕ್ಕಿರಲಿಲ್ಲ. ಆ ಕಾರಣ ನಾನು ಇಲ್ಲಿವರೆಗೂ ರಾಜಕೀಯ ಉದ್ದೇಶಗಳಲ್ಲಿದ್ದರೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ದೀನಿ. ಸೇವೆಯನ್ನು ಸರ್, ತಮ್ಮ ತಂದೆ ತಾಯಿಯವರ ಹೆಸರು ಜೊತೆಗೆ ತಮ್ಮ ಒಂದು ಹುಟ್ಟಿದ ದಿನಾಂಕವನ್ನು ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಒಂದು ಹೇಳಬೇಕಂತ ಕೇಳಿಕೊಳ್ಳುತ್ತೇನೆ. ಮತ್ತೆ ನಿಮ್ಮ ಎಜುಕೇಷನ್ ಟೈಮಲ್ಲಿ ನಿಮ್ಮ ತಂದೆ ತಾಯಿಯವ್ರ ಕಾಲದಲ್ಲಿ ತಮ್ಮ ಅವ್ರದ್ದು ಈಗ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಆಗಿರ್ತಾರೆ, ಆವಾಗ ಮತ್ತೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಯಾವ ಥರ ಆಗಿರುತ್ತೆ, ದಯವಿಟ್ಟು ತಾವು ಒಂದು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಂತ ಕೇಳಿದ್ದೆ. ನನ್ನ ತಂದೆ ಪರಮೇಶ್ವರಪ್ಪ ಬಳಿಗಾರ್ ಅವರು, ನಮ್ಮ ತಾಯಿ ಶಂಕರಮ್ಮ ಅವರು, ಅವರಿಬ್ಬರು ಅಪ್ಪಟ ರೈತ ಕುಟುಂಬ ನಮ್ಮದು. ನಮ್ಮ ತಂದೆಯವರು 6ನೇ ವರ್ಗದವರೆಗೆ ಅಭ್ಯಾಸ ಮಾಡಿದ್ರು ಕೂಡ ಶಿಕ್ಷಣದ ಬಗ್ಗೆ ಅಪಾರ ಪ್ರೇಮವನ್ನು ಇಟ್ಕೊಂಡಂಥ ಒಬ್ಬ ಬುದ್ಧಿಜೀವಿ, ಬಹಳ ಜಾಣ ವ್ಯಕ್ತಿ ಇದ್ರು ನಮ್ಮ ತಂದೆಯವರು, ಬಹಳ ಶಾಣೆ ಇದ್ರು. ಅವ್ರಿಗೆ ನಾವು 8 ಜನ ಗಂಡು ಮಕ್ಕಳು ಇದ್ವಿ, 3 ಜನ ಹೆಣ್ಣು ಮಕ್ಕಳು, 8+3. ನಮಗೆ 11 ಜನರಿಗೂ ಒಳ್ಳೆ ಒಳ್ಳೆ ಶಿಕ್ಷಣವನ್ನು, ಕೇವಲ ಒಕ್ಕಲುತನವನ್ನು ಮಾಡ್ತಾ ನಮಗೆ ಶಿಕ್ಷಣವನ್ನು ಕೊಡಿಸ್ತಾ ಬಂದರು. ಪರಿಸ್ಥಿತಿ ಹೆಂಗಿತ್ತು ಸರ್ ಆ ಟೈಮಿಗೆ, ಯಾಕಂದ್ರೆ ಮಕ್ಕಳಿಗೆ ಸಾಕ್ಬೇಕಂತಂದ್ರೆ ಮಾಮೂಲಿ ಮಾತಲ್ಲ. ಆರ್ಥಿಕ ಪರಿಸ್ಥಿತಿ ಅಂದರೆ ನಾನು ಹುಟ್ಟೋ ಕಾಲಕ್ಕೆ ಅಥವಾ ನಮ್ಮ ತಂದೆಯವರ ಹುಟ್ಟೋ ಕಾಲಕ್ಕೆ ನಮ್ಮ ತಂದೆಯವರು ಬಡತನದಲ್ಲಿ ಏನೂ ಇರಲಿಲ್ಲ. ಸುಮಾರು 70 ಎಕರೆಗಿಂತ ಜಾಸ್ತಿ ಜಮೀನುಗಳು ನಮ್ಮ ತಂದೆಯವ್ರಿಗಿದ್ವು. ಅಂದರೆ ಜಮೀನ್ದಾರೇ ಆಗಿರಲಿ, ಜಮೀನ್ದಾರೆ ಒಂದು ಅರ್ಥದಲ್ಲಿ ಒಂದು 70 ಎಕರೆ ಜಮೀನಿದ್ವು. ಅವರು ಆ ಒಕ್ಕಲುತನದ ಮೇಲೆ ಬಹಳಷ್ಟು ಪ್ರೀತಿ ಮತ್ತು ನಿಷ್ಠೆಯನ್ನು ಇಟ್ಟಿದ್ದರು. 8 ಜನ ಗಂಡು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕಲಿಸಬೇಕಾದ್ರೆ ಬೇರೆ ಉತ್ತನ ಏನೂ ಇರಲಿಲ್ಲಲ್ಲ ಒಕ್ಕಲುತನವನ್ನು ಬಿಟ್ಟು. ಅದು ಯಾಕೆ ಸಾಧ್ಯ ಆಗ್ತಿತ್ತು ಅಂದರೆ ಅವ್ರಿಗೆ ಒಕ್ಕಲುತನದಲ್ಲಿ ತಮ್ಮ ಸಂಪೂರ್ಣ ಶ್ರಮ ನಿಷ್ಠೆ, ಬಹಳಷ್ಟು ಉತ್ಪನ್ನ ತೆಗೆಯೋರು, ಬಹಳಷ್ಟು ಲಾಭವನ್ನು ಮಾಡ್ಕೊತಿದ್ರು. ಮತ್ತು ಆ ದಶಕಗಳಲ್ಲಿ 60-70 ದಶಕಗಳಲ್ಲಿ ಒಕ್ಕಲುತನದಲ್ಲಿ ತುಂಬ ಒಕ್ಕಲುತನ ಲಾಭದಾಯಕ ವೃತ್ತಿ ಕೂಡ ಆಗಿತ್ತು. ಆ ಕಾರಣ ಅವರು ಬಹಳ ನಿಷ್ಠೆಯಿಂದ ಒಕ್ಕಲುತನವನ್ನೇ ಮಾಡಿ ನಮ್ಮನ್ನೆಲ್ಲ ಕಲಿಸ್ತಿದ್ರು. ಆದಾಗ್ಯೂ ನಂತರದ ದಿನಮಾನಗಳಲ್ಲಿ 76ನೇ ಇಸ್ವಿ 1976 ನಂತರದ ದಿನಮಾನಗಳಲ್ಲಿ ಬರಗಾಲ ಬೀಳ್ತಾ ಬಂತು. ಆವಾಗ ಅವರು ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ತಿದ್ರು. ಆದಾಗ್ಯೂ ಕೂಡ ಅಷ್ಟೊತ್ತಿಗಾಗಲೇ ಮತ್ತೆ ನಮ್ಮ ದೊಡ್ಡ ಅಣ್ಣಂದಿರು ಒಬ್ಬರು IAS ಮಾಡಿದರು, ಒಬ್ಬರು KAS ಮಾಡಿದರು, ಅವರೆಲ್ಲ ಉನ್ನತ ಹುದ್ದೆಗೆ ಬಂದುಬಿಟ್ರು. ಅವರು ಕೂಡ ನಮ್ಮ ತಂದೆಯವರು ಒಕ್ಕಲುತನದಲ್ಲಿ ಬರಗಾಲವನ್ನು ಎದುರಿಸ್ತಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಅಣ್ಣಂದಿರು ಕೂಡ ನಮ್ಮ ಉಳಿದೆಲ್ಲ ನಮಗೆ 4-5 ಜನ ಸಹೋದರರಿಗೆ ನಮ್ಮ ಸಹೋದರರು ಕೂಡ ಭಾಳ ಆದರ್ಶ ಸಹೋದರರು. ನಮ್ಮ ತಂದೆಯವರು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಸಂದರ್ಭಗಳಲ್ಲಿ, ಬರಗಾಲದ ಸಂದರ್ಭಗಳಲ್ಲಿ ನಮ್ಮ ಹಿರಿಯ ಅಣ್ಣಂದಿರು ನಮ್ಮ ಉಳಿದೆಲ್ಲ 4-5 ಜನ ಸಹೋದರರಿಗೆ
ಆರ್ಥಿಕ ಒಂದು ಸಹಾಯವನ್ನು ಮಾಡಿ ನಾವೆಲ್ಲರೂ ಕೂಡ ಉನ್ನತ ಮಟ್ಟದ ಶಿಕ್ಷಣ ಕಲಿಯಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಅವರು ನಮಗೆ ನಮ್ಮ ಕುಟುಂಬವನ್ನು ಬೆಳೆಸೋದರಲ್ಲಿ ಅವರು ಪ್ರಮುಖ ಪಾತ್ರವಾಗಿತ್ತು. ನಮ್ಮ ಹಿರಿಯ ಅಣ್ಣಂದಿರಿಬ್ಬರು ಉನ್ನತ ಹುದ್ದೆ ಡಿ ಸಿ ಮತ್ತು ಕಮಿಷನರ್ ಡೈರೆಕ್ಟರ್ ಹುದ್ದೆಗಳಲ್ಲಿ ಈಗಾಗಲೇ ಸೇವೆ ಒಂದೇ ಒಂದು ಮನೆಯಲ್ಲಿ ಇಷ್ಟು ಜನ ಒಂದು ಈ ಕುಟುಂಬದಲ್ಲಿ ಇದ್ರು ಕೂಡ ಒಳ್ಳೆಯ ಆದ್ಯತೆಯಿಂದ ಎಜುಕೇಷನ್ ಅನ್ನು ಮುಂದೆ ತಕೊಂಡು ಇವತ್ತು ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಮನೆ ಅಂತಂದ್ರೆ ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಮನೆ ಅಂತ ಇವತ್ತು ಅನಿಸ್ತಾ ಇಲ್ಲ. ಯಾಕಂದ್ರೆ ಸಿಟಿಯಲ್ಲಿ ಸೌಲಭ್ಯಗಳನ್ನು ಬಹಳ ಇರುತ್ತೆ, ಸರ್ಕಾರದಿಂದ ಅವರಿಗೆ ಸಲಹೆಗಳು ಮತ್ತೆ ಯಾವುದೇ ಒಂದು ಹೆಲ್ಪ್ಗಳನ್ನು ಇರುತ್ತೆ. ಬಟ್ ಆದರೂ ಕೂಡ ಒಂದು ಹಳ್ಳಿಯಲ್ಲಿ ಆ ಲೆವೆಲ್ಗೆ ಒಂದು ನಿಗಾ ನೀಡೋದಕ್ಕೆ ಆಗ್ತಾ ಇಲ್ಲ. ಆದರೆ ನಿಮ್ಮ ತಂದೆ ತಾಯಿಯವರಿಗೂ ನಮ್ಮ ಪೊಲಿಟಿಷಿಯನ್ಸ್ ಅವ್ರ ಕಡೆಯಿಂದನೂ ಇವತ್ತು ನಾವು ಸಲ್ಯೂಟ್ ಹೊಡಿಬೇಕು. ನಿಮ್ಮ ಮಕ್ಕಳಿಗೆ ಈ ಲೆವೆಲ್ಗೆ ಒಂದು ಮುಂದೆ ವಿದ್ಯಾಭ್ಯಾಸವನ್ನು ತಗೊಂಡಿದ್ದಾರೆ ಅಂದರೆ ನಮಗೂ ಒಂಥರ ನಮ್ಮ ದೇಶದಲ್ಲಿ ಈ ಥರ ಜನನು ಈ ಥರ ಜೀವಗಳನ್ನು ಇದ್ರು ಅಂತ ಹೇಳ್ಬಿಟ್ಟು ನಮಗೆ ಸಂತೋಷ ಆಗ್ತಾ ಇದೆ. ಸರಿ, ನಮ್ಮ ಸುದ್ದಿ ಬಂದಿರೋ ಪ್ರಕಾರ ನಿಮ್ಮ ತಂದೆ ಅವರ ಕಾಲದಲ್ಲಿ ಇಲ್ಲಿ ಇರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಬಹಳ ಕಡಿಮೆ ಇತ್ತು ಈಗ ಹಳ್ಳಿಗಳಲ್ಲಿ. ಯಾಕಂದ್ರೆ ತಾವೇ ಹೇಳಿದ್ರಿ, ಬರಗಾಲದಂತಹ ಸಂದರ್ಭಗಳು ಬಂದರೂ ಕೂಡ ಬಹಳ ಕಷ್ಟದಲ್ಲಿ ನಡೀತಕ್ಕಂತಹ ಜನ ಇಲ್ಲಿ ಅಂದ್ರೆ ಜೀವನೇ ಕಳ್ಕೊಂಡಿರೋದಂತಹ ಸಂದರ್ಭಗಳನ್ನು ಬಂದಿರತಕ್ಕಂಥ ಇಲ್ಲಿ ಅಮಾಯಕರಿಗೆ ಆಗಿರೋದಂತಹ ಕಷ್ಟಗಳನ್ನು ಇಂಥ ಟೈಮಿಗೆ ಅನೇಕ ರೀತಿಯಿಂದ ಸೇವೆಗಳನ್ನು ಸಲ್ಲಿಸ್ತಾ ಇದ್ರು ಮಾಡ್ತಾ ಇದ್ರು ಅಂತ ನಮ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ನಮಗೆ ತಿಳಿಸಿದ್ರು. ತಾವ ಇದ್ರ ಬಗ್ಗೆ ಏನು ಸ್ವಲ್ಪ ನಿಗಾ ನೀಡ್ತೀರ? ನಮ್ಮ ಸೇವೆ ನಮ್ಮ ತಂದೆಯವರ ಸೇವೆ. ನಿಮ್ಮ ತಂದೆಯವರ? ನಮ್ಮ ತಂದೆಯವರು ಅವರು ತಮ್ಮ ಒಕ್ಕಲುತನದ ಉತ್ಪನ್ನದಲ್ಲಿಯೇ ತಮ್ಮ ಮಕ್ಕಳಿಗೆ ಕಲಿಸುವುದರ ಜೊತೆಗೆ ಯಾರಾದರೂ ಬಡ ಮಕ್ಕಳು ಪ್ರತಿಭಾವಂತರಿದ್ದಾರ, ಕ್ರೀಡೆಯಲ್ಲಿ ಅವರು ಮುಂದಿದ್ದಾರ ಅನ್ನೋದು ಗೊತ್ತಾಯ್ತಂದ್ರೆ ನಮ್ಮ ತಂದೆಯವರು ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಆರ್ಥಿಕ ಮುಗ್ಗಟ್ಟಿನಿಂದ ಅವ್ರ ಶಿಕ್ಷಣ ನಿಂತಿದ್ರೆ ಅವ್ರನ್ನ ಕರೆದು, ಯಾಕಪ್ಪ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಪಿ ಯು ಸಿಗೆ ಯಾಕೆ ಹೋಗಲಿಲ್ಲ, ಫೀ ತುಂಬಲಿಕ್ಕೆ ನಿನಗೆ ಭರ್ತಿ ಆಗಿದ್ದೀನ, ಎಷ್ಟು ಕಡಿಮೆ ಬಿದ್ದಿದೆ ಹೇಳು, ಅಷ್ಟನ್ನಾದರೂ ಕೊಟ್ಟವರು ಪೂರ್ತಿ ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ನಿನಗೇನು ಕೊರತೆ ಆಗಿಲ್ಲ, ಅವ್ರಿಗೆ ತಮಗೆ ತೊಂದರೆ ಇದ್ರು ಕೂಡ ತಮ್ಗೆ ಎಷ್ಟು ಸಾಧ್ಯ ಐತೆಯೋ ಅಷ್ಟರ ಮಟ್ಟಿಗೆ ಅವನಿಗೆ ಸಹಾಯ ಮಾಡಿ ಅವನ ಶಿಕ್ಷಣ ಕಂಟಿನ್ಯೂ ಆಗಿರ್ಬೇಕು, ಅರ್ಧಕ್ಕೆ ನಿಲ್ಬಾರ್ದು. ಹಂಗೆ ಉದಾಹರಣೆಗಳು ಭಾಳಷ್ಟು ಅದಾವ. ಅವರು ಹಂಗೆ ಎಸ್ ಎಸ್ ಎಲ್ ಸಿ ಆದ ಕೂಡಲೇ ಡಿಸ್ಕಂಟಿನ್ಯೂ ಆಗಿ ಬಿಟ್ಟಂಥವ್ರನ್ನ ಕರೆಸಿ ಪಿ ಯು ಸಿಗೆ ಹೆಚ್ಚಿದ್ದು, ಪಿ ಯು ಸಿ ಪಾಸ್ ಆಗಿ ಬಿಟ್ಟಂಥವ್ರನ್ನ ಕರೆದು ಡಿಗ್ರಿ ಕ್ಲಾಸ್ಗೆ ಹೆಚ್ಚಿದ್ದು, ಡಿಗ್ರಿ ಆದಮೇಲೆ ಕೂಡ ಉನ್ನತ ಶಿಕ್ಷಣವನ್ನು ಮಾಡಲಿಕ್ಕೆ ಕೂಡ ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾನೇ ಇದ್ರು. ಅಂದರೆ ಸಂಗ್ರಹ ಮಾಡಿರ್ತಿರ್ಲೇ ಇಲ್ಲ, ಇದ್ದಿದ್ದನ್ನು ಕೊಟ್ಬಿಡ್ತಿದ್ರು. ನೋಡಿ, ಇಂಥ ತಂದೆಯವ್ರ ಮನೆಯಲ್ಲಿ ತಾವು ಹುಟ್ಟಿರೋದಂತಂದ್ರೆ ನಿಜವಾಗ್ಲೂ ನಾವು ನೀವು ಪುಣ್ಯಾಂತರು ಅಂತ ಹೇಳ್ಬಿಟ್ಟು ನಾವು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ತುಂಬಾ ಸತ್ಯ ಇದೆ. ಸರಿ ಸರ್, ಮತ್ತೆ ಈಗ ಸಮಯ ಕಡಿಮೆ ಇದೆ, ನಿಮ್ ಕಡೆ ನಾನು ಬರ್ತಾ ಇದ್ದೀನಿ. ಸರಿ, ತಾವು ಸಮಾಜ ಸೇವೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ತಾವು ಹೇಳಿದ್ರಿ ಲಾ ಮುಗಿಸ್ಕೊಂಡು ಇಲ್ಲೆಲ್ಲ ನೀವು ಪ್ರಾಕ್ಟೀಸ್ ಗಳನ್ನು ಮಾಡ್ತಾ ಮಾಡ್ತಾ ಈ ಕೋರ್ಟ್ ಅಲ್ಲೂ ಕೂಡ ತಾವು ಸೇವೆ ಸಲ್ಲಿಸಿದ್ದೀರಾ. ಇಲ್ಲಿರ್ತಕ್ಕಂಥ ಜನರಿಗೆ ಅನ್ಯಾಯ ಆಗ್ತಾ ಇರೋರನ್ನ ಕರೆಸ್ಬಿಟ್ಟು ತಾವು ನ್ಯಾಯಗಳನ್ನು ಕೊಡಿಸ್ತಾ ಇತ್ತೀಚೆಗೆ ನಿಮ್ಮ ಮತ್ತೆ ರಾಜಕೀಯ ಜೀವನಕ್ಕೆ ತಾವು ಪ್ರವೇಶ ಮಾಡಿರೋದು ಇದು ಹೆಂಗೆ ಇದು? ಯಾಕಂದ್ರೆ ಲಾ ಮಾಡಿರೋದಂತ ನಿಮ್ಮ ಇದನ್ನೇ ಸಪರೇಟ್ ಇತ್ತು, ರಾಜಕೀಯ ಜೀವನನೇ ಸಪರೇಟ್ ಇರುತ್ತೆ, ಹೆಂಗೆ ತಾವು ಇದರಲ್ಲಿ ದೂರ್ಕೊಂಡಿದ್ದು? ನಾನು ಎಲ್ಎಲ್ಬಿ ಮಾಡಿ ಇಲ್ಲಿ ಬಂದು ವೃತ್ತಿಯನ್ನು ಪ್ರಾರಂಭಿಸಿದಾಗ ನನಗೆ ಆ ವೃತ್ತಿಯಿಂದನೇ ನನ್ನ ಬದುಕು ಸಾಗಿಸಬಹುದಾದಂಥ ಅನಿವಾರ್ಯತೆ ಇರಲಿಲ್ಲ. ಈಗಾಗಲೇ ನಾ ಹೇಳಿದಾಗ ನನ್ನ ಕೈಯಲ್ಲಿ 60 ಎಕರೆ ಜಮೀನು, ನಮ್ಮ ತಂದೆಯವ್ರ ಮಾರ್ಗದರ್ಶನ, ಮತ್ತು ಅಲ್ಲಿ ಕೂಡ ಭಾಳ ಕೆಲಸ ಇರಲಿಲ್ಲ. ನಮ್ಮ ತಂದೆಯವರ ಒಕ್ಕಲುತನದಲ್ಲಿ ಅವರು ತಾವು ಇನ್ನೂ ಸ್ವತಃ ಮಾಡ್ತಿದ್ರು ಅವಾಗ. ಸೊ ವೃತ್ತಿಯಿಂದ ನಾನು ವೃತ್ತಿಯಿಂದ ಗಳಿಸೇ ಬದುಕಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ನನ್ನ ಗಮನ ಸ್ವಲ್ಪ ಸಮಾಜ ಸೇವೆ ಕಡೆ ಹೆಚ್ಚು ತುಡಿತಾ ಇತ್ತು ನನಗೆ. ಸಮಾಜ ಸೇವೆ ಹಾಗೂ ಸಮಾಜ ಸುಧಾರಣೆ, ಏನಾದರೂ ಸುಧಾರಣೆಗಳನ್ನು ತರಬೇಕಲ್ಲ, ಎಸ್ಪೆಷಲಿ ರೈತರಿಗೆ. ನಾನು ರೈತ ಕುಟುಂಬದಲ್ಲಿ ಮತ್ತು ನಾವು ಅದರಿಂದನೇ ಮೇಲೆ ಬಂದಿದ್ದರಿಂದ ಆ ರೈತರ ಸಲುವಾಗಿ ಹೆಚ್ಚು ಏನಾದರೂ ಮಾಡಬೇಕು ಅನ್ನೋ ಒಂದು ಭಾವನೆಗಳು. ನಾನು ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರು ರೈತ ಸಂಘವನ್ನು ಕಟ್ಕೊಂಡು ಏನೋ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದರು, ಆ ಕಡೆ ಆಕರ್ಷಿತನಾಗಿದ್ದೆ. ಇಡೀ ಅಖಂಡದ ಧಾರವಾಡ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ನನ್ನ ವೃತ್ತಿಯಲ್ಲಿ ಕೂಡ ನಾನು ಮುಂದುವರೆದಿದ್ದೇನೆ. ಆ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಒಳ್ಳೆಯ ಮಟ್ಟಕ್ಕೆ ಮುಟ್ಟಿದಂಥ ರಾಜ್ಯ ರೈತ ಸಂಘ ನಂತರ ಅದು ಕುಂಠಿತಗೊಂಡ್ಬಿಡ್ತು. ಆಮೇಲೆ ನಾನು ಹೆಚ್ಚು ನನ್ನ ಅಷ್ಟೊತ್ತಿಗಾಗಲೇ ನನ್ನ ಜ್ಞಾನ ಮತ್ತು ನಾನು ಈಗಾಗಲೇ ಹೇಳಿದಾಗೆ ಹೈಕೋರ್ಟ್ನಲ್ಲಿ ಶಿವರಾಜ್ ಪಾಟೀಲ್ರಂಥ ಒಳ್ಳೆಯ ವಕೀಲರ ಕಡೆ ಪ್ರಾಕ್ಟೀಸ್ ಮಾಡಿ ಬಂದಿರೋದ್ರಿಂದ ನನ್ನ ಜ್ಞಾನ ಮತ್ತು ನನ್ನ ಹಾರ್ಡ್ ವರ್ಕ್ ನೇಚರ್ ಏನೈತಿ, ಅದರಿಂದ ನಾನು ವೃತ್ತಿಯೊಳಗೆ ಹೆಚ್ಚು ಜನರಿಗೆ ಬೇಕಾದವನಾಗಿಬಿಟ್ಟೆ. ಬಹಳಷ್ಟು ಜನ ಮತ್ತು ಇನ್ನೊಂದು ಏನಿತ್ತಂದ್ರೆ ಅಲ್ಲಿ ಏನು ಸಮಸ್ಯೆಗಳನ್ನು ತೆಗೆದುಕೊಂಡು ಕೋರ್ಟಿಗೆ ಬರ್ತಿದ್ರು, ಆ ಜನರು ನಾನು ಫೀ ಕಡೆ ಹೆಚ್ಚು ಗಮನ ಕೊಡ್ತಿರಲಿಲ್ಲ. ಅದನ್ನು ಕೂಡ ಅದು ಕೂಡ ಬಹಳಷ್ಟು ನನಗೆ ಆ ವೃತ್ತಿಯಲ್ಲಿ
ಹೆಚ್ಚು ಹೆಚ್ಚು ಕ್ಲೈಂಟ್ಸ್ ನನ್ನ ಕಡೆ ಬರೋ ಹಾಗಾಯಿತು. ನಾನು ಸೇವಾ ಭಾವನೆಯಿಂದ ಅದನ್ನು ಮಾಡ್ತಾ ಹೋಗಿದ್ದರಿಂದ ಅಲ್ಲಿ ನನಗೆ ಈ ಏನೋ ರಾಜಕೀಯ ಒಂದು ನನಗೆ ಆ ಇದು ಇತ್ತಲ್ಲ, ಇಚ್ಛೆ ಇತ್ತಲ್ಲ, ಆ ಸ್ವಲ್ಪ ಅಲ್ಲಿ ಕೆಲಸ ನಂತರ ಕಡಿಮೆ ಆಯಿತು. ನಾನು ಕೋರ್ಟ್ನಲ್ಲೇ ಒಳ್ಳೆ ವಕೀಲರು ಅಂತಕ್ಕಂಥ ಇದರಲ್ಲಿ ನನಗೆ ಜನ ಅಲ್ಲಿ ನನ್ನ ವ್ಯಕ್ತಿತ್ವ ರೂಪುಗೊಳ್ತು. ಆಮೇಲೆ ಕೂಡ ಇಲ್ಲಿ ಮತ್ತೆ ಮೀಸಲಾತಿ ಇಲ್ಲಿ ನಮ್ಮ ಕ್ಷೇತ್ರ ಎಸ್ ಸಿ ಆದದ್ದು ಇದೆಲ್ಲದರಿಂದ ನಾನು ವಕೀಲ ವೃತ್ತಿಯಲ್ಲಿಯೇ ಹೆಚ್ಚು ಹೆಸರನ್ನ ಗಳಿಸಿದೆ. ಆದರೆ ನನ್ನ ರಾಜಕೀಯ ತುಡಿತ ಏನಿತ್ತು, ಕೊನೆಗೆ ಈ ಬಾರಿ ನಾನು ಕಾಂಗ್ರೆಸ್ಸಿನ ಜಿಲ್ಲಾ ಪರಿಷತ್ ಅಭ್ಯರ್ಥಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಸರಿ, ಇದು ಇದೇ ಮೊದಲನೇ ಸರಿ ತಾವು ಜಿಲ್ಲಾ ಪಂಚಾಯತ್ನಲ್ಲಿ ಸ್ಪರ್ಧಿಸಿದ ಅಥವಾ ಇದಕ್ಕಿಂತ ಮುಂಚೆನೂ ಏನಾದರೂ ತಾವು ಟ್ರೈ ಮಾಡಿದ್ದೀರಿ? ಇಲ್ಲ, ನಾನು ಎಲೆಕ್ಷನ್ ನಿಂತದ್ದು ಜಿಲ್ಲಾ ಪಂಚಾಯತಿ ಇದೇ ಅವಧಿಯಲ್ಲಿ ಮೊದಲನೇ ಫಸ್ಟ್ ಟೈಮ್. ಸರಿ, ಗೆದ್ದಮೇಲೆ ತಾವು ಇಲ್ಲಿವರೆಗೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ಗೆದ್ದಮೇಲೆ ಈಗ ಏನು ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯತ್ ಮುಖಾಂತರ ಬರ್ತಾ ಇದ್ದಾವೆ ಅವನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಜಾರಿ ಆಗಬೇಕು. ಆ ರೀತಿ ಮಾತ್ರ ನೋಡ್ಕೊಳ್ತಾ ಇದ್ದೀನಿ. ಈ ಆರು ತಿಂಗಳಲ್ಲಿ ಹೆಚ್ಚು ನನ್ನವೇ ಆದಂಥ ವಿಚಾರಗಳು ಏನದೋ ಇನ್ನೂ ನಾನು ಅನುಷ್ಠಾನಗೊಳಿಸ್ತಾ ಇಲ್ಲ. ಅಲ್ಲಿ ಇಲಾಖೆಯ ಕಾರ್ಯಕ್ರಮಗಳು ಏನೇನು ಬರ್ತವೆ, ಉದಾಹರಣೆಗಾಗಿ ನನ್ನ ಕ್ಷೇತ್ರದಲ್ಲಿ ಅನೇಕ ಹಳ್ಳಗಳಿಗೆ ಚೆಕ್ ಡ್ಯಾಮ್ ಕಟ್ಟಿಸ್ತಕ್ಕಂಥ ಸಲುವಾಗಿ ಹೌದು ಆ ಹರಿಯುವ ನೀರನ್ನು ನಿಲ್ಲಿಸಬೇಕು, ನಿಲ್ಲುವ ನೀರನ್ನು ಇಂಗಿಸಬೇಕು ಅಂಥ ಕಾರ್ಯಕ್ರಮಗಳಿಗೆ ಸುಮಾರು ಒಂದೊಂದು ಗ್ರಾಮ ಪಂಚಾಯತಿಗೆ ಎರಡೆರಡು ಚೆಕ್ ಡ್ಯಾಮ್ಗಳು, ನನಗೆ ಆರು ಗ್ರಾಮ ಪಂಚಾಯತಿಗಳು ನನ್ನ ಕ್ಷೇತ್ರದೊಳಗೆ ಬರ್ತವೆ. ಆ ಒಂದೊಂದು ಗ್ರಾಮ ಪಂಚಾಯತಿ ಕನಿಷ್ಠ ಪಕ್ಷ ಎರಡೆರಡು ಚೆಕ್ ಡ್ಯಾಮ್ಗಳು ಹಳ್ಳಕ್ಕೆ ಇರಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಅನೇಕ ಚೆಕ್ ಡ್ಯಾಮ್ಗಳು ಪ್ರಗತಿಯಲ್ಲಿದ್ದವು. ಇವತ್ತು ಕೂಡ ಸೂರಣಗಿ ಗ್ರಾಮದಲ್ಲಿ ಒಂದು ಚೆಕ್ ಡ್ಯಾಮ್ ಭೂಮಿ ಪೂಜೆಯನ್ನು ನಾವು ಮಾಡಿ ಬಂದ್ವಿ. ಅದರ ಜೊತೆಗೆ ಯಾವ ಗ್ರಾಮಗಳಲ್ಲಿ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆಯೋ ಸುಮಾರು 5-6 ಅಂಗನವಾಡಿ ಕಟ್ಟಡಗಳ ಕಾಮಗಾರಿಯನ್ನು ನಾನು ಬಂದ ಮೇಲೆ ಪ್ರಾರಂಭ ಮಾಡಿದ್ದಿದೆ. ಸರಿ, ನಂತರ ಶುದ್ಧ ಕುಡಿಯುವ ನೀರಿನ ಘಟಕಗಳು ಅವುಗಳಿಗೆ ನಾನು ಹೆಚ್ಚು ಕೆಲಸ ಮಾಡಬೇಕನ್ನೋ ತುಡಿತ ನನಗೆ ಮೊದಲಿಂದನೇ ಇತ್ತು. ಶಿಗ್ಲಿ ಅಂತ ಗ್ರಾಮಕ್ಕೆ ಈಗಾಗಲೇ ನಾನು ಆಯ್ಕೆಯಾಗಿ ಬಂದ ಮೇಲೆ 3 ಘಟಕಗಳನ್ನು ನಾನು ಮಂಜೂರು ಮಾಡಿಸ್ಕೊಂಡಿದ್ದೀನಿ. ಅದರಲ್ಲಿ 1 ಪ್ರಾರಂಭ ಆಗಿದೆ, 2 ಅದರ ಶೆಡ್ ಕಟ್ಟಡ ಈ ಪ್ರಗತಿಯಲ್ಲಿ ಇದೆ. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗೋನಾಳ ಹಾಗೂ ಗುಲಗಂಜಿಕೊಪ್ಪ ಅಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾನು ಬಂದ ಮೇಲೆ ಪ್ರಾರಂಭಿಸಿದ್ದು ಇದೆ. ಇನ್ನು ಕೆಲವು ಹಳ್ಳಿಗಳಿಗೆ ಬಸಾಪುರ ಉದಾಹರಣೆಗೆ ಹಾಗೂ ಸುರುಣಿಗೆಗೆ ಇನ್ನೊಂದು ಘಟಕ ಆಗಬೇಕಾಗಿದೆ ದೊಡ್ಡೂರು. ಆ ರೀತಿ ನಾನು ಆ ಕಡೆ ಕೂಡ ನನ್ನ ಗಮನವನ್ನು ಹೆಚ್ಚು ಹಾಕಿದ್ದೀನಿ ಶುದ್ಧ ಕುಡಿಯುವ ನೀರಿನ ಘಟಕ. ಇದ್ರ ಜೊತೆಗೆ ವೈಯಕ್ತಿಕ ಸಮಸ್ಯೆಗಳನ್ನು ತೆಗೆದುಕೊಂಡು ಜನ ಬರ್ತಾರಲ್ಲ ಅದನ್ನು ಕೂಡ ತಾವಾಗಲೇ ಗಮನಿಸಿದಾಗೆ ನನ್ನ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನ್ನ ಅನುಭವ ಕೂಡ ಇರೋದ್ರಿಂದ ಹೌದು ಆಫೀಸರ್ಸ್ ಜೊತೆ ಒಳ್ಳೆ ಸಂಬಂಧಗಳು ಇರೋದ್ರಿಂದ ಸತ್ಯ. ಈಗ ಅವರು ಮಕ್ಕಳಿಗೆ ಏನು ಮೊರಾರ್ಜಿ ದೇಸಾಯಿ ಶಾಲೆಗೆ ಸಿಲೆಕ್ಷನ್ ಆಗ್ತೈತಿ, ಅವರು ನಮ್ಮೂರಿಂದ ಬೇರೆ ದೂರ ತಮ್ಮ ಊರಿಂದ ಬೇರೆ ಬೇರೆ ದೂರ ದೂರದ ಪ್ರದೇಶಗಳಿಗೆ ಆದಾಗ ಅನುಕೂಲತೆ ದೃಷ್ಟಿಯಿಂದ ಸಮೀಪದ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡಿ ಕೊಡಿಸ್ರಿ ಅಂತ ಬಂದಾಗ ಅಂಥಗಳು ಕೂಡ ಸಾಧ್ಯ ಇದ್ದಲ್ಲೆಲ್ಲ ಅಂತ ವೈಯಕ್ತಿಕ ಅವರ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದ್ರ ಕಡೆ ಗಮನ. ತುಂಬ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ. ಸರಿ, ತಮ್ಮ ಒಂದು ಕ್ಷೇತ್ರದಲ್ಲಿ ಎಷ್ಟು ಗ್ರಾಮಗಳನ್ನು ನಿಮಗೆ ಸೇರುತ್ತೆ ಮತ್ತೆ ಅದರಲ್ಲಿ ಏನೇನು ಇನ್ನೂ ಅಭಿವೃದ್ಧಿ ಕೆಲಸ ಆಗದಂತಹ ಬಾಕಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಬಾಕಿ ಇದಾವೆ ಕೆಲಸ ಕಾರ್ಯಗಳನ್ನು ಆಗದಂತ? ನನ್ನ ಕ್ಷೇತ್ರದಲ್ಲಿ ಒಟ್ಟು 16 ಹಳ್ಳಿಗಳು, 16 ಗ್ರಾಮಗಳು, 16 ಗ್ರಾಮಗಳು, ಅದರಲ್ಲಿ ತಾಂಡಗಳು ಕೂಡ ಲಂಬಾಣಿ ತಾಂಡಗಳು ಕೂಡ ಬರ್ತವೆ. ನಾನು ಗಮನಿಸಿದ ಹಾಗೆ ನನ್ನ ಕ್ಷೇತ್ರದಲ್ಲಿ ಸುವರ್ಣಗಿರಿ ಅಂತ ಒಂದು ಲಂಬಾಣಿ ತಾಂಡ, ಆನಂತರ ಮುನಿಯನ್ ತಾಂಡ ಅಂತ ಒಂದು ಹೋಗ್ತದೆ. ಇವೆರಡೂ ಭಾಳ ಅತ್ಯಂತ ಹಿಂದುಳಿದ ತಾಂಡಗಳು, ಅಂದರೆ ಅಲ್ಲಿ ಸವಲತ್ತು ಮೂಲಭೂತ ಸೌಕರ್ಯಗಳು ಮತ್ತು ಸವಲತ್ತುಗಳು ಭಾಳ ಕಡಿಮೆ ಇದು. ಆ ತಾಂಡಗಳಲ್ಲಿ ಶಿಕ್ಷಣದ ಕೊರತೆ ಕೂಡ ಭಾಳ ಐತಿ. ಆಮೇಲೆ ಸವಲತ್ತು ಸೌಲಭ್ಯಗಳಿಂದ ವಂಚಿತಾಗಿವೆ, ಅವುಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅಲ್ಲಿ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚು ಕಡಿಮೆ ಸಿ ಸಿ ರೋಡ್ಗಳು ಕಾಂಕ್ರೀಟ್ ರೋಡ್ಗಳಾಗಿಬಿಟ್ಟವು. ಆದರೆ ಆ ಮುನಿಯನ್ ತಾಂಡ ಮತ್ತು ಅಲ್ಲಿ ಕೂಡ ಈಗ ಸಿ ಸಿ ರೋಡು ಮಾಡಿಸಿದ್ದಿದೆ. ಆ ಸುವರ್ಣಗಿರಿ ತಾಂಡದಲ್ಲಿ ಸಿ ಸಿ ರೋಡ್ ಮಾಡಲಿಕ್ಕೆ ನಾನು ಈಗಾಗಲೇ ಈಗ ನಾವು ನಮ್ಮ ಕಣ್ಣಿಗೆ ಬೀಳ್ತಾ ಇರೋದಂಥ ದಾರಿಯಿಂದ ಬರ್ತಾ ನಾವು ನೋಡಿದ್ದೀವಿ. ನಿಜವಾಗ್ಲೂ ಇವತ್ತು ಒಂದು ಗ್ರಾಮಾಂತರ ಕಾಣಿಸ್ತಾ ಇಲ್ಲ, ಇವತ್ತು ಒಳ್ಳೆ ಸಿಟಿ ಥರ ಒಂದು ಡೆವಲಪ್ಮೆಂಟ್ ಆಗಿದೆ. ತಮ್ಮ ಅವಧಿಯಲ್ಲೇ ಇಷ್ಟೆಲ್ಲ ಆಗಿರೋದ ಅಥವಾ ಇದಕ್ಕಿಂತ ಮುಂಚೆನೇ ಏನಾರು ಆಗಿತ್ತ? ಇಲ್ಲಿ ಸಿಮೆಂಟ್ ರೋಡ್ಗಳಾಗಿರ್ಬೋದು, ಇಲ್ಲಿ ಟಾರ್ ರೋಡ್ಸ್ಗಳನ್ನು ಆಗಿರ್ಬೋದು, ಮುಂಚಿನಿಂದನೂ ಈ ಕ್ಷೇತ್ರದಲ್ಲಿ
ಈ ಅಭಿವೃದ್ಧಿ ಕೆಲಸಗಳು ಆಗ್ತಾ ಬಂದವು. ಇದನ್ನ ನಾ ಬಂದ ಮೇಲೆ ಆದಂಥದ್ದಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳೇ ಇರೋದ್ರಿಂದ ಈಗ 2-3 ವರ್ಷಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಿಸಿ ರಸ್ತೆಗಳ ಚರಂಡಿಗಳು ಸಿಸಿ ರಸ್ತೆಗಳು ಬಹಳ ಉತ್ತಮ ಮಟ್ಟದಲ್ಲಿ ಆಗ್ಬಿಟ್ಟವು. ಇವತ್ತು ನಾವು ಕಣ್ಣಿಗೆ ಬೀಳ್ತಾ ಇದೆ, ಎಲ್ಲೆಲ್ಲಿ ನೋಡಿದ್ರು ಕೂಡ ನೀರಿನ ಘಟಗಳಾಗಬೇಕು ಅಂದ್ರೆ ಶುದ್ಧ ನೀರಿನ ಘಟಗಳು ಮತ್ತೆ ಬಳಸದಂತಹ ನೀರುಗಳು ಹರಿತಾ ಇದಾವೆ. ಇಲ್ಲಿ ಯೋಚನೆ ಮಾಡಿದ್ರೆ ಒಂದೊಂದು ಕಡೆ ಎಷ್ಟು ಕೊರತೆ ಇದೆ ಅನ್ನೋದನ್ನ ಬಹಳ ಜನ ನೀರಿಲ್ಲದೆ ಆತ್ಮಹತ್ಯಕ್ಕೆ ಶರಣಾಗಿರದಂತಹ ಸಂದರ್ಭದಲ್ಲಿ ಇಲ್ಲಿ ಇಷ್ಟಿಗೊಂದು ಅಭಿವೃದ್ಧಿಗಳನ್ನು ಇಷ್ಟು ಆಗಿ ನನ್ನ ಕ್ಷೇತ್ರದಲ್ಲಿ ಶಿಗ್ಲಿನೇ ಅತ್ಯಂತ ದೊಡ್ಡ ಗ್ರಾಮ ಇದು. ಇಲ್ಲಿ 28 ಜನ ಗ್ರಾಮ ಪಂಚಾಯತ್ ಸದಸ್ಯರು ಇರತಕ್ಕಂತ ಒಂದೇ ಒಂದು ಗ್ರಾಮ, 28 ಜನ ಸದಸ್ಯರು ಇರತಕ್ಕಂತ ತಾಲೂಕು ಪಂಚಾಯತ್ ಒಂದು ಗ್ರಾಮ ಜನ ಸದಸ್ಯರಾಗಿರ್ತಾರೆ ತಮ್ಮ ಒಂದು ಇಡೀ ಶಿಗ್ಲಿ ಈ ಗ್ರಾಮಕ್ಕೆ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯರು, ಬೇರೆ ಯಾವ ಹಳ್ಳಿನೂ ಇಲ್ಲ. ಆ ಕಾರಣ ಇಷ್ಟು ದೊಡ್ಡ ಊರಿನಲ್ಲಿ ನೀರಿನ ಸಮಸ್ಯೆ ಇಲ್ಲ, ವಿದ್ಯುತ್ ಸಮಸ್ಯೆ ಇಲ್ಲ, ಕಾಂಕ್ರೀಟ್ ರಸ್ತೆಗಳ ಸಮಸ್ಯೆ ಇಲ್ಲ, ಬೇರೆ ಸಮಸ್ಯೆಗಳು ಬಹಳ ಅದಾವು. ಅವುಗಳ ಕಡೆಗೆ ನಾನು ಗಮನ ಹರಿಸ್ತೀನಿ. ಆದರೆ ತಾವು ಕೇಳಿದ ಹಾಗೆ ಇಲ್ಲಿ ಬೇರೆ ನನ್ನ ಕ್ಷೇತ್ರದಲ್ಲಿ ಕೆಲವು ಕುಡಿಯುವ ನೀರಿನ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಗ್ರಾಮಗಳದವು, ಅಲ್ಲಿ ನಾನು ಆದ್ಯತೆಗಳನ್ನು ಕೊಡ್ತಾ ಇದ್ದೇನೆ. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಈಗ ಅಲ್ಲಿನ ಬರೋದಕ್ಕಿಂತ ಮುಂಚೆ ಕೂಡ ಅನೇಕ ಗ್ರಾಮಗಳಲ್ಲಿ ಇದು ಬಹಳಷ್ಟು ಗ್ರಾಮಗಳಲ್ಲಿ ಇರಲಿಲ್ಲ. ಸುಮಾರು 5-6 ಘಟಕಗಳನ್ನು ನಾನು ಬಂದ ಮೇಲೆ 6 ತಿಂಗಳಲ್ಲಿ ನಾನು ಪ್ರಾರಂಭ ಮಾಡೀವಿ. ಇನ್ನೂ 5-6 ಘಟಕಗಳನ್ನು ಸದ್ಯಕ್ಕೆ ನಾನು ಪ್ರಾರಂಭ ಮಾಡೋರಿದ್ದೀವಿ. ಆನಂತರ ಕೆಲವು ಗ್ರಾಮಗಳು ಮಾತ್ರ ಉಳಿತು, ಅವುಗಳನ್ನು ಕೂಡ ನಾನು ಸರಿ ಮತ್ತೆ ನಿಮ್ಮ ತಂದೆಯವರ ಕಡೆ ನಾನು ಬರ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ವಿಚಾರ ಬಂತು, ಈ ವಿಚಾರದಲ್ಲಿ ತಮ್ಮ ತಂದೆಯವರ ಸಪೋರ್ಟ್ ನಾವು ತಗೊಳ್ಳೇಬೇಕಾಗಿರುತ್ತೆ. ಇಷ್ಟು ಕಷ್ಟದಲ್ಲಿ ಇಷ್ಟು ಮಕ್ಕಳು ಇದ್ರು ಕೂಡ ತಮ್ಮ ತಂದೆ ಒಂದು ಒಳ್ಳೆ ಒಳ್ಳೆ ಎಜುಕೇಶನ್ ಅನ್ನು ತಮಗೆ ಪಡಿಸಿದ್ದಾರೆ ಅಂತಂದ್ರೆ, ತಾವು ಈಗ ನಿಮಗೆ ಒಂದು ಒಂದು ಈ ಕ್ಷೇತ್ರದ ಸರ್ಕಾರ ಅಂದ್ರೆ ಒಂದು ಅಧಿಕಾರ ಸಿಕ್ಕಿರೋದಂತಹ ಜಾಗ ಇದು, ನಿಮ್ದೇ ಸರ್ಕಾರ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೂ ಅನುಕೂಲನೇ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ತಾವೇ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀರಾ, ಕೇಂದ್ರ ಸರ್ಕಾರ ಬೇರೆದಿದ್ರು ಕೂಡ ನಿಮ್ಮ ರಾಜ್ಯ ಸರ್ಕಾರ ಮಾತ್ರ ನಿಮ್ಮದೇ ಆಗಿರುತ್ತದೆ. ಇಲ್ಲಿ ಎಜುಕೇಶನ್ಗೋಸ್ಕರ ನಿಮ್ಮ ತಂದೆ ಇಷ್ಟೆಲ್ಲ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ರೆ, ತಾವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೇನ್ ಜಿಲ್ಲಾ ಪಂಚಾಯತಿ ಸದಸ್ಯರು ಒಂದು ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅದಕ್ಕಾಗಿ ಇಲ್ಲಿ ಜನರಿಗಾಗಿ ತಾವು ಎಜುಕೇಶನ್ಗೋಸ್ಕರ ಏನು ಒಂದು ವಿಷನ್ ಅನ್ನು ತಂದಿದ್ದಾರೆ? ನಾನು ಕೆಲಸಗಳಲ್ಲಿ ಅದನ್ನು ಹೇಳೋನು ಇದ್ದೆ, ತಾವು ಕೇಳಿ ಒಳ್ಳೆ ಮಾಡಿದ್ರಿ. ನನಗೆ ಶಿಕ್ಷಣದ ಕಡೆಗೂ ಕೂಡ ಹೆಚ್ಚು ಗಮನ ಇದ್ದಿದ್ದರಿಂದ ನಾನು ಮೊದಲನೇ KDP ಸಭೆಯಲ್ಲಿ ಅದೇ ಪ್ರಶ್ನೆ ಎತ್ತಿದ್ದೆ. ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಹೊಸ ಶಾಲೆಗಳು ಇರ್ತವೆ, ಮತ್ತು ಅಲ್ಲಿ ಕಟ್ಟಡಗಳ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಇಂಗ್ಲಿಷ್ ಇಂಗ್ಲೋ ಮಾಧ್ಯಮ, ಇಲ್ಲಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಹೆಚ್ಚದವು ನನ್ನ ಕ್ಷೇತ್ರದಲ್ಲಿ. ಶಿಗ್ಲಿ ಗ್ರಾಮದಲ್ಲಿ ಮಾತ್ರ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಕೂಡ ಎರಡದವು, ಒಂದಕ್ಕೆ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಒಂದು ಇಲ್ಲ, ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಶಿಗ್ಲಿ ಗ್ರಾಮದಲ್ಲಿ ಅದವು. ಹೊರತುಪಡಿಸಿದ್ರೆ ಬೇರೆ ಗ್ರಾಮಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳಾಗಲಿ ಅನುದಾನಿತ ಖಾಸಗಿ ಶಾಲೆಗಳಾಗಲಿ ಇಲ್ಲ. ಆದರೆ ನಾನು ಗಮನಿಸಿದ್ದೇನೆಂದ್ರೆ ಅನೇಕ ಸರ್ಕಾರಿ ಶಾಲೆಗಳು ಸುಮಾರು 50 ವರ್ಷ ಹಾಗೂ ಒಂದು 100 ವರ್ಷ 100 ವರ್ಷಕ್ಕಿಂತ ಹೆಚ್ಚು ಹಳೆಯದಾದ ಶಾಲೆಗಳು ನನ್ನ ಕ್ಷೇತ್ರದಲ್ಲಿ ಅದವು. ಅವುಗಳು ಸೋರುವಂತ ಪರಿಸ್ಥಿತಿ, ಈಗ ಮಳೆ ಬಂದ್ರೆ ಸೋರೋದು, ಮೇಲಿನ ಹಂಸಾರೋಗ್ಯವು, ದುರಸ್ತಿ ಅವು ನಾದುರಸ್ತ ಪರಿಸ್ಥಿತಿಯಲ್ಲಿ ಅಂತ ಶಾಲೆಗಳು ಇದ್ದದನ್ನ ಗಮನಿಸಿ ಅದನ್ನ ನಾನು ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರತಕ್ಕಂತ KDP ಸಭೆಯಲ್ಲಿ ಮೊಟ್ಟ ಮೊದಲನೇ ಪ್ರಶ್ನೆ ನಾನು ಅದನ್ನ ಕೇಳಿದಾಗ ಅಲ್ಲಿ ಹೆಚ್ಚಿನ ಸ್ಪಂದನೆ ಸಿಕ್ತು. ಮಾನ್ಯ DC ಅವರು, ನಮ್ಮ CEO ZP CEO ಅವರು, ಉಸ್ತುವಾರಿ ಸಚಿವರು, ಇವರೆಲ್ಲ ಶಾಸಕರು, ಎಲ್ಲ ಶಾಸಕರು ಇದ್ದಿದ್ರಿಂದ ಎಲ್ಲರೂ ಅದಕ್ಕೆ ಗಮನ ಹರಿಸಿ ಅದನ್ನೊಂದು ಪ್ಯಾಕೇಜನ್ನೇ ಮಾಡಿಬಿಟ್ರು. ಇಡೀ ನಮ್ಮ ಜಿಲ್ಲೆಯಲ್ಲಿ, ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಇಡೀ ನಮ್ಮ ಜಿಲ್ಲೆಯಲ್ಲಿ ಆ ಪ್ರಶ್ನೆ ಸರಿಯಾಗಿದೆ, ಸರ್ಕಾರಿ ಶಾಲೆಗಳು 100 ವರ್ಷಕ್ಕಿಂತ ಹಳೆಯದಾದ ಶಾಲೆಗಳಿವೆ, ಅವು ದುರಸ್ತಿಯಲ್ಲಿ ದುರಸ್ತಿ ಆಗಬೇಕಾಗಿವೆ ಅಂತ ತಿಳ್ಕೊಂಡು ನಮ್ಮ DDPR ಮುಖಾಂತರ, BU ಮುಖಾಂತರ ಇಡೀ ಜಿಲ್ಲೆಯ ಸರ್ವೆನ ಮಾಡಿಸಿ ಸುಮಾರು 36 ಕೋಟಿ ರೂಪಾಯಿ ಬೇಕಾಗ್ತೈತಿ ಅಂತ ಎಲ್ಲ ಶಾಲೆಗಳಿಗೆ ದುರಸ್ತಿ ಮಾಡಲಿಕ್ಕೆ, ಕೆಲವುಗಳನ್ನು ಹಂಚು ತೆಗೆದು ಸ್ಲ್ಯಾಬ್ ಹಾಕ್ಬೋದು ಅಥವಾ ಕೆಲವನ್ನ ಡಿಮಾಲಿಷನ್ ಮಾಡಿ ಹೊಸ ಕಟ್ಟಡಗಳನ್ನು ಕಟ್ಟಬೇಕು, ಇಂಥ ಎಲ್ಲ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿ ಸುಮಾರು 36 ಕೋಟಿ ರೂಪಾಯಿಯ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಬೇಡಿಕೆ ಸಲ್ಲಿಸ್ಯಾರ. ಈಗಾಗಲೇ ನಾವು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಶಿಕ್ಷಣ ಮಂತ್ರಿಗಳನ್ನು ಕೂಡ ಭೇಟಿಯಾಗಿವಿ. ನಮ್ಮ ಹಾಗೆ ಕೆಲವು ಜಿಲ್ಲೆಯವರು ಬೇರೆ ಜಿಲ್ಲೆಯವರು ಕೇಳಿರೋದ್ರಿಂದ ಅದು ಮೊತ್ತ ದೊಡ್ಡದಾಗಿರೋದ್ರಿಂದ ನಾವು ನಿರೀಕ್ಷೆಯಲ್ಲಿದ್ದೇವೆ ಆದಷ್ಟು ಶೀಘ್ರವಾಗಿ ಆ ಏನು ದುರಸ್ತಿ ಆಗಬೇಕಾದಂಥ ಶಾಲೆಗಳು ಅದವು ಅವೆಲ್ಲವುಗಳಿಗೆ ಈಗ ಸರ್ಕಾರದ ಅನುದಾನವನ್ನು ಕೊಡಿಸಲಿಕ್ಕೆ ನಾವು ಸಫಲರಾಗ್ತೀವಿ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಬಡ ಮಕ್ಕಳು, ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು
ಅಂತ ತೊಂದರೆ ಕೆಲವಂತೂ ಅಪಾಯಕಾರಿ ಸ್ಥಿತಿಯಲ್ಲಿ ಅದಾವು, ಅದು ಆಗಬಾರ್ದು. ಅವ್ರಿಗೂ ಆ ಕಟ್ಟಡಗಳು ಕೂಡ ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಭಾಳ ಚೆನ್ನಾಗಿ ಇರಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿ. ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ, ಸುಮಾರು ವಿಚಾರಗಳನ್ನು ತಾವು ತಿಳಿಸಿದ್ರಿ ಇವತ್ತು. ವೀಕ್ಷಕರನ್ನು ತಮ್ಮ ಮಾತುಗಳು ಕೇಳ್ತಾ ಇದ್ರೆ, ಮತ್ತೆ ಮೇಲ್ಗಡೆ ಇರುವ ಅಧಿಕಾರಿಗಳನ್ನು ತಮ್ಮ ಒಂದು ವಿಚಾರಗಳನ್ನು ನಮ್ಮ ಮನವಿ ಮುಖಾಂತರ, ಈ ವಿಡಿಯೋ ಮುಖಾಂತರ ಮನವಿಗಳನ್ನು ತಾವು ಸಲ್ಲಿಸಿದ್ದೀರಾ. ಯಾಕಂದ್ರೆ ಒಂದು ಕಾಲೇಜ್ ಎಜುಕೇಶನ್ ಕಡೆ ಜಾಸ್ತಿ ಆದ್ಯತೆ ತಾವು ಕೊಡ್ತಾ ಇರೋದ್ರಿಂದ, ಯಾವುದೇ ಒಂದು ಅನುದಾನಗಳನ್ನು ತಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ತಿಳಿಸಿದ್ದೀರಾ, ತುಂಬಾ ಸಂತೋಷ ಸುದ್ದಿ. ಸರಿ, ಈ ಲಕ್ಷ್ಮೇಶ್ವರ ಹೋಬಳಿಯಲ್ಲಿ, ಹೋಬಳಿಯಲ್ಲಿ ಇರ್ತಕ್ಕಂತಹ ಲಕ್ಷ್ಮೇಶ್ವರ ಮತ್ತೆ ನಿಮ್ಮ ಒಂದು ಕ್ಷೇತ್ರ ಇರ್ತಕ್ಕಂತಹ ಈ ಜಾಗದಲ್ಲೆಲ್ಲ ಅಭಿವೃದ್ಧಿ ಅಂದ್ರೆ ಒಂದು ದೊಡ್ಡ ಪ್ರಮಾಣಕ್ಕೆ ಕಾಲೇಜ್ಗಳು ಯಾವ್ದಾದ್ರು ಇದಾವ ಅಥವಾ ಇದ್ರೆ ಯಾವ ಲೆವೆಲ್ಗೆ ಇದಾವೆ, ಅಲ್ಲಿ ಎಜುಕೇಶನ್ ಯಾವ ತರ ನಡೀತಾ ಇದೆ, ತಮ್ಮ ಒಂದು ಅಲ್ಲಿ ಹೋಗೋದು ಬರೋದು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ತಾವು ನೋಡಿ ಇಲ್ಲಿ ಜನರಿಗೆ ಸೌಲಭ್ಯಗಳನ್ನು ಮಾಡಿರೋದಂತ ಏನಾರ ಇದೆಯಾ? ನನ್ನ ಕ್ಷೇತ್ರದಲ್ಲಿ ಎರಡು ಗೌರ್ಮೆಂಟ್ ಹೈಸ್ಕೂಲ್ಗಳಿವೆ. ಹೈಸ್ಕೂಲ್ ಇದೆ, ಹೈಸ್ಕೂಲ್ ಕಾಲೇಜಸ್, ಕಾಲೇಜಸ್ ಒಂದು ಮಾತ್ರ ನಮ್ಮ ಶಿಗ್ಲಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಪಿ ಯು ಕಾಲೇಜ್ ಇದೆ, ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಪದವಿ ಪೂರ್ವ ಕಾಲೇಜ್ ನಮ್ಮ ಗ್ರಾಮದಲ್ಲಿ ಇದೆ. ಅದು ಕೂಡ ನಮ್ಮಂತೆಯೇ ನಾವೆಲ್ಲ ಸಹೋದರರು ಸೇರಿ ನಮ್ಮ ತಂದೆಯವರ ಹೆಸರಲ್ಲಿ ಅದು ಒಂದು ಕಾಲೇಜ್ ನಡೀಬೇಕಂತ ಹೇಳಿ ಆ 4 ಎಕರೆ ಜಮೀನನ್ನ ಹೆಸರು ಇಟ್ಟಿದ್ದೀರಾ ಅಂತ ಹೇಳಿದ್ರು. ಅದು ಇಲ್ಲ, 4 ಎಕರೆ ಜಮೀನನ್ನು ನಾವು ದಾನ ಕೊಟ್ಟಿದ್ರಿಂದ ಸರ್ಕಾರದವರು ನಮ್ಮ ತಂದೆಯವರ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ರಮೇಶ್ವರಪ್ಪ ಮಲ್ಲೇಶಪ್ಪ ಬಳಿಗಾರ್ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್, ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಅಂತ ಅದಕ್ಕೆ ನಾಮಕರಣ ಮಾಡಿ ತಾವು ನೋಡಿರ್ಬೋದು. ಲಕ್ಷ್ಮೇಶ್ವರದಿಂದ ಶಿಗ್ಲಿ ಬರುವ ದಾರಿಯಲ್ಲಿ ಮುಖ್ಯ ರಸ್ತೆಗೆ ಹತ್ತಿ ಆ ಸರ್ಕಾರಿ ಕಾಲೇಜ್ ನಮ್ಮ ತಂದೆಯವರ ಹೆಸರಿನಲ್ಲಿ ನೋಡಿದೀವಿ. ಬಟ್ ಆದ್ರೂ ನಮ್ಗೆ ಗೊತ್ತಿಲ್ಲ ತಮ್ಮ ತಂದೆ ಹೆಸರಲ್ಲಿ ತಾವು ಈ ತರ ಒಂದು ಇಟ್ಟಿದ್ದಾರೆ ಅನ್ನೋದನ್ನ ಇವತ್ತು ನಾವು ಹೇಳಿದ್ಮೇಲೆ ನಾವು ಗಮನಕ್ಕೆ ಬಲಿದಾನ ಮಾಡಿದ್ರಿಂದ ನಮ್ಮ ತಂದೆಯವರ ಹೆಸರನ್ನ ಆ ಕಾಲೇಜಿಗೆ, ಸರ್ಕಾರಿ ಕಾಲೇಜಿಗೆ ನಾಮಕರಣ ಮಾಡಿದ. ನಾನು ಅಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿಯಲ್ಲಿ ಕೂಡ ನಮ್ಮ ಶಾಸಕರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷ ಇರೋದ್ರಿಂದ ನಾನು ಮೊದಲಿಂದನೂ ಅಲ್ಲಿ ಖಜಾಂಚಿಯಾಗಿ ಉಪಾಧ್ಯಕ್ಷನ ಕೆಲಸ ಮಾಡಿ ಅಲ್ಲಿ ಏನು ಸವಲತ್ತುಗಳು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿವಿ. ಆದರೆ ಇಡೀ ಜಿಲ್ಲೆಗೆ ಯಾವಾಗಲೂ ನಾವು ಪ್ರಥಮ, ದ್ವಿತೀಯ ಅಥವಾ ತೃತೀಯ ಇಷ್ಟರಲ್ಲೇ ರಿಸಲ್ಟ್ನಲ್ಲಿ ಫಲಿತಾಂಶ ನಮ್ಮದು ಜಿಲ್ಲೆಯಲ್ಲಿ ಟಾಪ್ ಲೆವೆಲ್ನಲ್ಲಿ ಇರ್ತೈತಿ, ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರ್ತೈತಿ. ಹೀಗಾಗಿ ಮಕ್ಕಳ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಬಂದಿರೋದ್ರಿಂದ ನಮ್ಗೆ ಈಗಿರ್ತಕ್ಕಂಥ ಕೊಠಡಿಗಳ ಸಂಖ್ಯೆಯನ್ನು ಜಾಸ್ತಿ ಆಗಬೇಕಾಗಿರೋದ್ರಿಂದ ನಾವಿನ್ನೂ ಹೆಚ್ಚುವರಿಯಾಗಿ 4 ಕೊಠಡಿಗಳನ್ನು ಕೇಳಿವಿ. ಆ ಕೊಠಡಿಗಳು ನಮಗೆ ಮಂಜೂರಿ ಆದರೆ ನಾವು ಡಿಗ್ರಿ ಕಾಲೇಜನ್ನು ಕೂಡ ಅಲ್ಲಿ ಸರ್ಕಾರದಿಂದ ತರಬೇಕು ಅಂತಕ್ಕಂಥ ಪ್ರಯತ್ನದೊಳಗೆ ನಾವು ಅದೀವಿ. ಇದನ್ನು ಹೊರತುಪಡಿಸಿ ನಾವು ಇನ್ನೊಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಮ ಭಾರತೀಯ ಶಿಕ್ಷಣ ಸಮಿತಿ ಅಂತೇಳಿ ನಮ್ಮ ತಂದೆಯವರು ಅವರ ಎಲ್ಲ ಗೆಳೆಯರ ಬಳಗವರು ಕೂಡಿ ಹಿರಿಯರು ಅವತ್ತು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಯೂ ಕೂಡ ನಾನು ಇವತ್ತು ಆ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಕೂಡ ಇರೋದ್ರಿಂದ ಅದು ಅನುದಾನಿತ ಒಂದು ಹೈಸ್ಕೂಲ್ ಅನ್ನ ಅಲ್ಲಿ ಚೇರ್ಪರ್ಸನ್ ತಾವೇ ಆಗಿದೆ. ನಾನೇ ತುಂಬ ಸಂತೋಷ ಸುದ್ದಿ ತಾವು ಹೇಳಿದ್ರೆ, ಸಮಯ ಬಹಳ ಕಡಿಮೆ ಇದೆ ಅಂತ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮ್ಮ ಒಂದು ಪ್ರೊಫೆಷನಲಿ ವಕೀಲರ ಒಂದು ಬ್ಯಾಂಗ್ಳೂರ್ ಹೈಕೋರ್ಟ್ ಅಲ್ಲಿ ತಾವು ಒಂದು ಇದು ತಾವು ಟ್ರೈನಿಂಗ್ ತಗೊಂಡ್ಬಿಟ್ಟು ಇಲ್ಲಿ ನಡೆಸ್ತಾ ಇರೋದಂತ ಒಂದು ಕೋರ್ಟ್ ಅಲ್ಲೂ ತಾವು ಒಂದು ಸರ್ವಿಸ್ ಅನ್ನು ಕೊಟ್ಟಿದ್ದೀರಾ, ಅದ್ರ ಮುಖಾಂತರನೇ ಇವತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ತಾವು ಒಂದು ರಾಜಕೀಯ ಜೀವನದಲ್ಲಿ ಜನರಿಗೆ ಅನುಕೂಲಕ್ಕೆ ತಕ್ಕಂತಹ ತಾವು ಕೆಲಸ ಕಾರ್ಯಗಳನ್ನು ಮಾಡಿರೋದಂತ ವಿವರಗಳು ಹೇಳಿರೋದ್ರಿಂದ ಈ ಒಂದು ಕೊನೆಯಾಗಿ ನನ್ನ ಒಂದು ಬಹಳ ದುಃಖದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮಹಿಳೆಯವರ ಮೇಲೆ ಅತ್ಯಾಚಾರ, ಆಕ್ರಮ, ದೌರ್ಜನ್ಯ ಬಹಳಷ್ಟು ನಡೀತಾ ಇದೆ. ಯಾಕಂದ್ರೆ ಹಿಂದೆ ಒಂದು ಯಾವುದೋ ಕಾಲದಲ್ಲಿ ನಡೀತಾ ಇರೋದಂತಹ ಹೊರ ದೇಶದಲ್ಲಿ ನಡ್ತಕ್ಕಂತಹ ವಿಚಾರಗಳು ಇತ್ತೀಚೆಗೆ ನಮ್ಮ ಒಂದು 15-20 ವರ್ಷದಿಂದ ನಾವು ಕಣ್ಣಿಗೆ ಬೀಳ್ತಾ ಇದೆ. ಒಂದು ಟಿವಿ ಮಾಧ್ಯಮಗಳಿಂದ ತಾವು ನೋಡ್ತಾ ಇರ್ಬೋದು, ಟಿವಿ ಮಾಧ್ಯಮ ಮತ್ತೆ ಪೇಪರ್ ಮಾಧ್ಯಮಗಳಿಂದ ತಾವು ಓದ್ತಾ ಇರ್ಬೋದು, ಅನೇಕ ರೀತಿಯಿಂದ ತಮ್ಮ ಎಲ್ಲ ಮುಂದೆ ಬಂದಿದೆ. ಇದು ನಿಜವಾದ ಇಂಥ ಪವಿತ್ರವಾದ ದೇಶ ನಮ್ಮದು, ಈ ದೇಶದಲ್ಲಿ ಈ ಅನಾಹುತಗಳನ್ನು ನಡೀತಾ ಇರೋದಂತ ಕಾರಣ, ಮತ್ತೆ ತಮ್ಮ ಒಂದು ಅನಿಸಿಕೆ ಪ್ರಕಾರ ಇದಕ್ಕೆ ತಡಸ್ಬೇಕಾದ್ರೆ ಏನ್ ಮಾಡಿದ್ರೆ ಸಿದ್ಧವಾಗಿದೆ? ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಹೆಚ್ಚಾಗ್ತವೆ ಅನ್ನೋದನ್ನೇ ಮೊದಲು ನಾನು ಒಪ್ತಾ ಇಲ್ಲ. ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಮಾಧ್ಯಮಗಳು ಬಹಳಷ್ಟು ಕೆಲಸ ಮಾಡ್ತಿರೋದ್ರಿಂದ ಮೊದಲು ಕೂಡ ಇವೆಲ್ಲ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಜರುಗ್ತಿದ್ವಲ್ಲ, ಅವು ಮಾಧ್ಯಮಗಳ ಕೊರತೆಯಿಂದಾಗಿ ಯಾರ ಗಮನಕ್ಕೆ ಬರ್ತಿರಲಿಲ್ಲ, ಜನಸಂಖ್ಯೆ ಕೂಡ ಕಡಿಮೆ ಇದ್ದರಿಂದ ಅವು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈಗ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ಕೂಡ ಅವಾಗಿನಕ್ಕಿಂತ ಹೆಚ್ಚು ಏನೋ ನಡೆಯಕತ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಸಮಾಜದೊಳಗೆ ಒಳ್ಳೆಯವರ ಸಂಖ್ಯೆ ಜಾಸ್ತಿ ಐತಿ, ಅಂಥ ದುಷ್ಟ ಜನರ ಸಂಖ್ಯೆ ಇಲ್ಲ ಅಂತ ನನಗೆ ಒಂದು ಅನಿಸಿಕೆ ಇದ್ರೂ ಕೂಡ ತಾವು ಹೇಳಿದ ಹಾಗೆ ಮಹಿಳಾ ದೌರ್ಜನ್ಯಗಳು ಸಹಿಸಿಕೊಳ್ಳಲು ಅಸಾಧ್ಯವಾದಂಥ ಮಹಿಳಾ ದೌರ್ಜನ್ಯಗಳು ದೇಶದಲ್ಲಿ ಅಲ್ಲಿ ಅಲ್ಲಿ ನಡೀತಾ ಇರೋದನ್ನು ನಾವು ಇವತ್ತಿನ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ. ಹೌದು, ಅದು
ನಾವು ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ನಮ್ಮಂಥ ಸಾತ್ವಿಕರು ಅನೇಕರು ಅದರ ಬಗ್ಗೆ ಒಂದು ಸಾತ್ವಿಕ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾನು ಕಂಡಿದ್ದೀನಿ. ಅಂಥ ಮಹಿಳಾ ದೌರ್ಜನ್ಯಗಳು ನಿಲ್ಬೇಕಂದ್ರೆ ಕೇವಲ ಕಾನೂನಿನಿಂದ ನಿಲ್ತವೆ ಅಂತ ನನಗನ್ಸೋದಿಲ್ಲ. ಮತ್ತು ಅಂಥ ಮಹಿಳಾ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಈಗಾಗಲೇ ಇಫೆಕ್ಟಿವ್ ಆದಂಥ ತುಂಬ ಪರಿಣಾಮಕಾರಿಯಾದಂಥ ಕಾನೂನುಗಳು ಕೂಡ ಇವೆ. ಆ ಕಾನೂನಿನ ರಚನೆಯ ಅಗತ್ಯ ಇಲ್ಲ, ಹೆಚ್ಚು ಅಗತ್ಯ ಇರೋದು ನಮ್ಮ ನೈತಿಕತೆಯನ್ನು ನಾವು ಮೊದಲಿಂದಲೂ ಆ ಮಕ್ಕಳಿದ್ದಾಗಲೇ ಆ ಒಂದು ಗಟ್ಟಿ ಫೌಂಡೇಶನ್ ನೈತಿಕತೆಯನ್ನು ಹಾಕಿದರೆ ಮುಂದೆ ಅಂಥ ಕೃತ್ಯಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆ ಒಂದು ನೈತಿಕ ಮಟ್ಟ ತಾವು ಹೇಳಿದಾಗೆ ನಮ್ಮದು ಅತ್ಯಂತ ಸಂಸ್ಕೃತಿ ಹೆಸರಾದಂಥ ದೇಶ ನಿಜ ನಿಜ. ಇಲ್ಲಿ ಮತ್ತೊಂದು ಹೇಳ್ತಾ ಇದ್ದೀನಿ, ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಸ್ಥಾನವನ್ನು ತಾಯಿ 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 ಅಂತ ಕೊಡ್ತಾ ಬರ್ತಾ ಇದ್ವಿ. ಅಂದ್ರೆ ಅಂತ ಪವಿತ್ರವಾದ ದೇಶ ಇದು, ಯಾಕಂದ್ರೆ ಭಾರತ ಅಂಬೆ ಅಂತಂದ್ರೂ ತಾಯಿ, ತಾಯಿ ಅಂದ್ರೆ ಯಾರು ಮಹಿಳೆನೆ. ಇವತ್ತು ಕರ್ನಾಟಕ ರಾಜ್ಯಕ್ಕೂ ನಾವು ಏನ್ ಹೇಳ್ತೀವಿ, ತಾಯಿ ಸ್ಥಾನ ಕೊಡ್ತೀವಿ. ಹೌದಾ, ನದಿಗಳಿಗೂ ನಾವು ತಾಯಿ ಸ್ಥಾನ ಕೊಡ್ತೀವಿ, ಭೂಮಿಗೂ ತಾಯಿ ಸ್ಥಾನ. ಎಲ್ಲೂ ಒಂದು ಪಿತಾ ಸ್ಥಾನ ಕೊಟ್ಟಿಲ್ಲ, ಅಂದ್ರೆ ಒಂದು ಯಾರು ಗಂಡ್ಮಕ್ಳ ಹೆಸರು ನಾವು ತಗೊಳ್ತಾ ಇಲ್ಲ. ಇದು ಇಂಥ ಪವಿತ್ರವಾದ ದೇಶದಲ್ಲಿ ಈ ಅನಾಹುತಗಳು ತಾವು ಹೇಳಿದ ಪ್ರಕಾರ ಮುಂಚೆ ನಡೀತಾ ಇತ್ತು, ಜನರೇಷನ್ ಕಡಿಮೆ ಇತ್ತು ಅಂತ ತಾವು ಹೇಳಿದಿರಿ. ಬಟ್ ಆದ್ರೂ ಕೂಡ ಜನ ಒಪ್ಪಿಗೆನಿಯನ್ ಏನಿದೆ ಅಂತಂದ್ರೆ ಇವತ್ತು ಇವತ್ತು ನಡೀತಾ ಇರೋದಂತ ಈ ಬರ್ತಾ ಇರೋ ಪಿಕ್ಚರ್ಗಳಲ್ಲೇ ಆಗಿರ್ಬೋದು, ಸೀರಿಯಲ್ಗಳನ್ನ ಆಗಿರ್ಬೋದು, ಆವಾಗ ಹೊರದೇಶದಲ್ಲಿ ನಡತಕ್ಕಂತಹ ದೃಶ್ಯಗಳು ಈಗ ನಮ್ಮ ಮಾಧ್ಯಮದ ಮುಖಾಂತರನೇ ಆಗಿರ್ಬೋದು ಅಥವಾ ಟಿ ವಿ ಮುಖಾಂತರನೇ ಆಗಿರ್ಬೋದು, ಈ ಪಿಕ್ಚರ್ಗಳು ಸೀರಿಯಲ್ಗಳಲ್ಲೆಲ್ಲ ಈತ ಹಾಕ್ತಾ ಇರೋದಂತ ಡ್ರೆಸ್ಸಸ್ ಮೇಲೆ ಒಂದು ದೌರ್ಜನ್ಯಕ್ಕೆ ಒಂದು ಕಾರಣ ಆಗ್ತಾ ಇದೆ ಅಂತ ಜನ ಅಭಿಪ್ರಾಯ ಇದೆ. ತಮ್ಮ ಒಂದು ಇದ್ರ ಬಗ್ಗೆ ಇವರ ಅನಿಸಿಕೆ ಏನಿರುತ್ತೆ? ತಾವು ಹೇಳ್ತಾ ಇರೋದು ಖಂಡಿತವಾಗಿಯೂ ಮಾಧ್ಯಮಗಳಲ್ಲಿ ಬರ್ತಕ್ಕಂತ ಸೀರಿಯಲ್ಗಳು ಏನದವು ಇವು ಒಂದು ರೀತಿಯಿಂದ ಕಾರಣ. ಡ್ರೆಸ್ ಮಾತ್ರ ಅಲ್ಲ, ಡ್ರೆಸ್ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ಬಿಟ್ಟು ಇವತ್ತು ಏನಾಗಿದೆ, ಮೈ ತುಂಬ ಹಾಕದಂತಹ ಬಟ್ಟೆಗಳನ್ನು ಬಿಟ್ಟು ಹೊರದೇಶದಲ್ಲಿ ಹಾಕ್ತಾ ಇರೋದಂತಹ ಕೆಲವೊಂದು ಜಾಗದಲ್ಲಿ ಮಾತ್ರ ಬಟ್ಟೆಗಳನ್ನು ಹಾಕೊಂಡು ಇವತ್ತು ಹೊರಗಡೆ ಬರ್ತಾ ಇರೋದಂತ ಕೆಲವೊಂದು ಸಿಟೀಸ್ಗಳಲ್ಲಿ ನೋಡಿರೋದಂತ ದೃಶ್ಯಗಳು. ಯಾಕಂದ್ರೆ ತಾವು ಒಂದು ಕಾಲದಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದ ಬಂದಿರೋ, ಇಂಥ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇಂಥವೆಲ್ಲ ನಡೆದಿದ್ದಾರೆ. ನನಗೆ ಅದೇನು ಅನಿಸ್ತಾ ಇಲ್ಲ. ಬಟ್ಟೆ ತೊಡೋದ್ರಿಂದ ಅಥವಾ ಡ್ರೆಸ್ಗಳಿಂದ ಇಂಥ ಘಟನೆಗಳು ನಡೀತವೆ ಅಂತ ನಾನು ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮ ಋಷಿಮುನಿಗಳ ಪತ್ನಿಯರ ಡ್ರೆಸ್ಗಳನ್ನು ನಾವು ನೋಡೀವಿ, ದೇವಾನುದೇವತೆಗಳ ಡ್ರೆಸ್ಗಳನ್ನು ನಾವು ನೋಡೀವಿ. ಅದಕ್ಕಿಂತ ನಮ್ಮ ಚೂಡಿದಾರ ಏನೈತಲ್ಲ, ಮೈ ತುಂಬ ಇರ್ತದೆ ಅದು. ಈ ಸಾರಿ ನೋಡ್ರಿ, ಎಲ್ಲ ಬೆನ್ನು ಕಾಣಿಸ್ತಾರೆ. ಅದು ಅದರಿಂದ ಏನು ಅನಾಹುತಗಳಾಗ್ತಾಯಿಲ್ಲ. ಈ ಡ್ರೆಸ್ ಕೋಡ್ ಅಥವಾ ಬಟ್ಟೆ ತುಂಡು ಬಟ್ಟೆ ತೊಡೋದ್ರಿಂದ ಅದು ಇದು ಅಂತ ಏನು ಅದರಿಂದ ಅನಾಹುತಗಳು ಜರುಗುತ್ತೆ ಅಂತ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೆ ಬೇರೆ ಆದ ರೀತಿಗಳೇ ಇರ್ತವೆ. ಇವತ್ತು ಮೈ ಪ್ರದರ್ಶನ ಮಾಡಲಾರಂಥದ್ದು, ಮೈ ತುಂಬ ಬಟ್ಟೆಯನ್ನು ಹಾಕಿಕೊಂಡಂಥ ಹೆಣ್ಣು ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ನಡೀತಿರ್ತದಲ್ಲ. ಅಲ್ಲಿ ಅದಕ್ಕೆ ಬೇರೆ ರೀತಿಯ ಮನುಷ್ಯನ ಆತನ ಪರಿಸರ ಆತ ಯಾಕೆ ಕ್ರೌರ್ಯ ಕೇಳಿತಾನೋ ಅಂತಕ್ಕಂಥದ್ದು ಏನಿರ್ತದಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ನಾವು ಕೇವಲ ಡ್ರೆಸ್ನಿಂದ ಅಲ್ಲ, ಆದರೆ ಒಂದು ಸುಸಂಸ್ಕೃತ ಡ್ರೆಸ್ ಇರಬೇಕು. ಇಲ್ಲ, ಕೆಲವೊಂದು ಜನ ಹೇಳಿರೋದು ಮಾತಿಗೆ ನಾನು ಹೇಳಿದೆ, ಮತ್ತೊಂದು ವಿಚಾರನೂ ಹೇಳಿದ್ದಾರೆ. ಏನಂತಂದ್ರೆ ಮಕ್ಕಳಿಗೆ ಶಾಲೆಗೆ ನಾವು 9 ಗಂಟೆ 10 ಗಂಟೆಗೆ ಶಾಲೆಗಳು ಕಾಲೇಜುಗಳು ಇದ್ರು ಕೂಡ 6-6:30 ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಕೂಡ ಫ್ಯಾಮಿಲಿ ಇದ್ದಿದ್ದು ಇವತ್ತು ಗಂಡ ಹೆಂಡತಿ ಮಕ್ಕಳು ಅಂತ ಹೇಳ್ಬಿಟ್ಟು ಅವರವರು ಮನೆಗಳು ಮತ್ತೆ ಅವರು ಇದು ನೋಡ್ಕೊಳ್ಳೋದ್ರಲ್ಲೇ ಆಗಿದ್ದಾರೆ. ಮಕ್ಕಳ ಮೇಲೆ ನಿಗಾ ನೀಡಕ್ ಆಗ್ತಾ ಇಲ್ಲ. ಅದು ಬಹಳ ಕಾಲೇಜ್ಗಳು ಆಗಿರ್ಲಿ, ಗಂಡ ಮಕ್ಕಳ ಜೊತೆಗೆ ಒಂದು ಹೆಣ್ಮಕ್ಳ ಜೊತೆಗೆ ಡೆಮೋಕ್ರೆಟಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು 6-6:00 7-7 ಗಂಟೆಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಷ್ಟು ನಾವು ವೈಜ್ಞಾನಿಕವಾಗಿ ಮುಂದುವರೆದಿವೋ ಮನುಷ್ಯ ಅಷ್ಟು ಅಭದ್ರತೆಯನ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಏನಾಗ್ಬಿಟ್ಟಿದೆ, ಈ ತಾವು ಹೇಳಿದಾಗೆ ಕೂಡು ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಅನ್ನೋದಿರ್ತಿತ್ತು. ಈಗ ದೊಡ್ಡಪ್ಪ ಕಾಕ ಅಜ್ಜ ಅಮ್ಮ ಅವರೆಲ್ಲರ ಒಂದು ಭಯಭಕ್ತಿ ಮಕ್ಕಳು ಭಾಳ ವಿಶಾಲ ಮನಸ್ಸನ್ನು ವಿಸ್ತೃತವಾದಂಥ ಇದನ್ನು ಹೊಂದಿರ್ತಿದ್ರು. ಈಗೇನಾಗ್ಬಿಟ್ಟೈತಿ, ಬೇರೆ ಆಗೋದು ತಂದೆ ತಾಯಿ ಮತ್ತದು 3-4 ಜನ ತಮ್ಮಗಳು 2-3 ಜನ ತಂಗಿರು ಹಿಂಗೆ ಭಾಳಷ್ಟು ಜನ ಕುಟುಂಬದಲ್ಲಿ ಇರ್ತಾ ಇದ್ರು. ಈಗ ತಂದೆ ತಾಯಿ ಮತ್ತು ಪ್ಲಾನಿಂಗ್ ಬಂದಿರೋದು ಅವರಿಗೆ ಜಗತ್ತು ಸಾಣದಾಗ್ಬಿಟ್ಟೈತಿ. ಅವ್ರಿಗೆ ಪ್ರೀತಿ ವಿಶ್ವಾಸ ಸಂಬಂಧಗಳ ಕೊರತೆ ಐತಿ. ದೊಡ್ಡಪ್ಪ ಕಾಕ ಅಜ್ಜ ಅಮ್ಮ ತಿಮ್ಮ ಇದ್ರ ಕೊರತೆ ಐತಿ. ಕೇವಲ ತಂದೆ ತಾಯಿ ಒಬ್ಬ ಮಗ ಇದ್ರಂತ ನೋಡ್ಬೇಕು ಅವ್ನಿಗೆ ಒತ್ತಡಗಳು, ಬರೀ ಆ ಮಗುವಿನ ಮೇಲೆ ಒತ್ತಡ. ಅವ್ನಿಗೆ ಬೇರೆ ಏನು ಯಾವುದಕ್ಕೂ ಆಟ ಹಾಕ್ಬಿಡೋದಿಲ್ಲ, ವಿಚಾರ ಮಾಡ್ಲಿಕ್ಕೂ ಬಿಡೋದಿಲ್ಲ. ಕೇವಲ ಅವ್ನ ಹೋಮ್ವರ್ಕ್ ಶಾಲೆಗೆ ಬರೋದು ಮಾಡೋದು. ಇದರಿಂದ ತಾವು ಹೇಳಿದಾಗೆ ಆ ಕೂಡು ಕುಟುಂಬದ ಅದೇ ಸಂಸ್ಕೃತಿ ಒಳ್ಳೇದಿತ್ತು ಅಂತ ನನಗನ್ನಿಸ್ತೀನಿ. ಈ ಸಂಸ್ಕೃತಿ ಇನ್ನೂ ತುಂಬ ಕೇವಲ ದುಡ್ಡು ಗಳಿಸೋದು, ನಮ್ಮ ಸವಲತ್ತುಗಳನ್ನು ಗಳಿಸ್ಕೊಳ್ಳೋದು, ಸಾಂಸ್ಕೃತಿಕವಾಗಿ ಮನುಷ್ಯ ಬೆಳೀತಾ ಇಲ್ಲ.
ಕೇವಲ ಸವಲತ್ತುಗಳಿಗೆ. ತಮ್ಮಿಂದ ಏನಾದರೂ ಸಂದೇಶ ಜನರಿಗೆ, ಅವ್ರ ತಂದೆ ತಾಯಿಯವರಿಗೆ ಆಗಿರ್ಬೋದು, ಮತ್ತೆ ಇರ್ತಕ್ಕಂತ ಈ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಆಗಿರ್ಬೋದು, ಅಂದ್ರೆ ಈ ತರ ಒಂದು ಅನಾಹುತಗಳನ್ನು ಮಾಡ್ತಾ ಇರೋದಂತ ಮಕ್ಕಳಿಗೆ ಆಗಿರ್ಬೋದು, ತಮ್ಮಿಂದ ಏನಾದರೂ ಒಂದು ಸಂದೇಶ? ಸಂದೇಶ, ಈ ಬದುಕಿನ ಮೌಲ್ಯಗಳಿಗೆ ಹೆಚ್ಚು ಗೌರವವನ್ನು ಕೊಟ್ಟು ಅವುಗಳನ್ನು ನಾವು ಕೆಲವು ಆದರ್ಶಗಳನ್ನು ಮಕ್ಕಳು ಬೆಳೆಸ್ಕೋಬೇಕು. ಹಿರಿಯರಾದವರು ಮಕ್ಕಳ ಸಲುವಾಗಿ ಆದರೂ ಆದರ್ಶಮಯ ಬದುಕನ್ನು ನಾವು ಬದುಕಬೇಕು. ತುಂಬ ಸಂತೋಷ ಸಲುವಾಗಿ ಹಿರಿಯ ನಮ್ಮ ಮಾತುಗಳು ಕೇಳ್ತಾ ಇದ್ರೆ ಇನ್ನೂ ಸುಮಾರು ವಿಚಾರಗಳನ್ನು ನಾವು ಕೇಳೋಣ ಅನ್ನಿಸ್ತಾ ಇತ್ತು. ಸಮಯ ಬಹಳ ಕಡಿಮೆ ಇರೋದ್ರಿಂದ ನಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡಿ, ನಮ್ಮ ವೀಕ್ಷಕರು ತಮ್ಮ ಮಾತುಗಳು ನೋಡ್ತಾ ಇರುವ ಮತ್ತು ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politicians.india.com ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವೀಕ್ಷಕರೇ, ತಮ್ಮ ಮಾತುಗಳನ್ನು ಕೇಳಿದ್ರೆ ಗದಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಸದಸ್ಯರು ಶಿವಲಿಂಗಪ್ಪ ಬಲಿಗಾರ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳನ್ನು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.